ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಜ್ಜು, ಇವತ್ ನಾವ್ ಅನ್ಕೊಂಡ್ ಕೆಲ್ಸ ಆಗುತ್ತೆ. ಅಯ್ಯೋ, ಮನೇಲಿ ಯಾರು ಇಲ್ವಾ? ಬಾಗ್ಲು ಹಾಕೊಂಡು ಹೋಗ್ಬಿಟ್ರ? ರವಿ, ನಾನ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಸರಿ ಮ್ಯಾಮ್. ಯಾರಾದ್ರೂ ಬಂದ್ರೆ? ನೀವು ಬಂದೇ ಇಲ್ಲ, 10 ವರ್ಷದಿಂದ ಈ ಮನೆ ಖಾಲಿ ಬಿದ್ದಿದೆ ಅಂತ ಹೇಳ್ತೀನಿ ಮ್ಯಾಮ್. ಗುಡ್. ಅಯ್ಯೋ, ಈ ಅಮ್ಮ ಎಲ್ಲ ಹೊರಗಡೆ ಹೊಂಟೈತೆ, ಸುಣ್ಣಕ್ಕ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರ? ಅಯ್ಯಯ್ಯಯ್ಯೋ, ಸುಮ್ಮನಕ್ಕ ಒಳಗಡೆ ಸಿಕ್ಕಾಕೊಂಡ್ಬಿಟ್ರ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಮನೇಲಿ ಯಾರು ಇಲ್ಲ, ಈಗ ಹೆಂಗಪ್ಪ ಹೊರಗಡೆ ಹೋಗೋದು? ಮೊದ್ಲು ಮನೆಯಿಂದ ಹೊರಗೋಗೋಕೆ ದಾರಿ ಹುಡುಕ್ಬೇಕು. ಪಂಚಾಂಗಣ್ಣ, ನಾನು ಹೊರಗಡೆ ಬರೋದಕ್ಕೆ ದಾರಿ ಹುಡುಕ್ತಾ ಇದ್ದೀನಿ. ನೀನು ಫೋನ್ ಮಾಡ್ಬೇಡ, ನಾ ಹೆಂಗಾದ್ರೂ ಮಾಡಿ ದಾರಿ ಹುಡುಕಿ ಹೊರಗಡೆ ಬರ್ತೀನಿ. ಯೋ, ನೀ ಇನ್ನೂ ಹೋಗಿಲ್ವಾ? ಏನೋ ಮಾಡ್ತಾ ಇದೀಯ ಅಲ್ಲಿ. ಅಣ್ಣ, ಆ ದುಡ್ಡು ನೋಡಿದ್ ಫಸ್ಟ್ ನಾನು ಅದ್ ನಾನೇ ತಗೊಂಡೆ. ಈಗ ನನ್ಗೂ ನಿನ್ಗೂ ಜಗಳ ಯಾಕೆ? ನನಗ್ 50, ನಿನಗ್ 50, ಏನಂತೀಯ? ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ. ಏ ಅದೇ ಕಣ, ಹಂಗ ಗುರ್ ಅಂತೀಯ? ಏ ಏನು ಗುರ್ ಅಂತ ನನಗೆ ಹೇಳ್ತಾ ಇದೀಯ? ಇಷ್ಟದ್ರ ನೀನೇ ಅಂದಲ್ಲ.
ಸದ್ಯ ಮನೆಯಿಂದ ಹೊರಗೋಗೋದಕ್ಕೇನು ಸಮಸ್ಯೆ ಇಲ್ಲ. ಮನೇಲಿ ಯಾರ ಫೋಟೋನೂ ಇಲ್ವಲ್ಲ? ಆಯ್ತಣ್ಣ, ನೀನ್ ಇಟ್ಕೋ. ಯಾರವನು? ಯಾರೋ ಅಡ್ರೆಸ್ ಕಳ್ಕೊಂಡ್ ಬಂದಿದ್ದಾರೆ. ಅಯ್ಯೋ ಸುಮ್ಮಕ್ಕ, ಫೋನ್ ಸೈಲೆಂಟ್ ಹಾಕೊಂಡ್ಬಿಟ್ರ? ಈ ಅಮ್ಮ ಒಳಗಡೆ ಬಂದ್ರೆ ಪಕ್ಕ ತಗ್ಲಾಕೊಂಡ್ರಿ ನೀವು. ಸುಭಾಷ್, ನಾನ್ ಮಾತಾಡ್ತೀನಿ. ನೀವ್ ನನ್ ಜೊತೆ ಬಂದ್ರೆ ನನ್ ಪರ ಮಾತಾಡ್ತಿದ್ದೀರಾ ಅಂತ ಮೇಡಮ್ ನಿಮ್ ಮೇಲೆ ಬೇಜಾರು ಮಾಡ್ಕೋಬಹುದು. ದಯವಿಟ್ಟು ನೀವ್ ಇಲ್ಲೇ ಇರಿ. ಹಲೋ, ಈಗ್ಲೇ ಆರ್ಡರ್ ಪಾಸ್ ಮಾಡ್ತಿದ್ಯಾ? ಇಲ್ಲ, ಯಾರಿಗೂ ಅವಮಾನ ಆಗ್ಬಾರ್ದು. ಅವಮಾನ ಆದ್ರೆ ಮನ್ಸಿನ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ. ಅದಕ್ಕೆ ಸುಭಾಷ್ನ ಇಲ್ಲೇ ಇರು ಅಂತ ಹೇಳ್ತಾ ಇದ್ದೀನಿ. ಪದ್ದು, ಈ ಹುಡುಗಿನ ನೋಡ್ತಾ ಇದ್ರೆ ಏನೋ ಒಂಥರ ಸೆಳೆತ ಅನ್ಸುತ್ತೆ, ಏನಂತೀಯ? ಹೌದು ರೀ, ತುಂಬಾ ಒಳ್ಳೆ ಹುಡುಗಿ ಅನ್ಸುತ್ತೆ. ನಿಧಿ ಏನ್ ಅನ್ಸುತ್ತೆ ತೀರ್ಥ? ಅಪ್ಪ, ಒಂದೇ ಭೇಟಿಲಿ ಹೇಗ್ ನಿರ್ಧಾರ ಮಾಡಕ್ಕಾಗತ್ತೆ? ಅವ್ರ ಮನ್ಸಲ್ಲಿ ಏನಿದೆ, ಅವ್ರ ವ್ಯಕ್ತಿತ್ವ ಹೇಗೆ ಅಂತ ತಿಳ್ಕೊಬೇಕಲ್ವಾ? ನಾನ್ ತಿಳ್ಕೊಂಡಿದ್ದೀನಿ ಅಣ್ಣ, ಅವ್ರು ತುಂಬಾ ಒಳ್ಳೆಯವರು. ಹೌದೌದು, ನಿನ್ ಕಣ್ಣಿಗೆ ಎಲ್ಲಾರು ಒಳ್ಳೆಯವ್ರ ತರನೇ ಕಾಣಿಸ್ತಾರೆ ಬಿಡು. ಅಲ್ಲ ಕಣೋ, ಇದು ಕೋಟ್ಯಂತ ರೂಪಾಯಿ ಬಿಸ್ನೆಸ್. ನಿನ್ನೆ ಮೊನ್ನೆ ಬಂದು ಇನ್ವೆಸ್ಟ್ ಮಾಡ್ತೀನಿ ಅನ್ನೋರ್ನ ಅದ್ ಹೇಗ್ ಕಣ್ ಮುಚ್ಕೊಂಡು ನಂಬಿಡ್ತೀಯ ನೀನು? ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ಕಂಪನಿಗೆ ಲಾಸ್ ಆಗುತ್ತೆ. ನೀನ್ ಹೇಳ್ತಾ ಇರೋದೇನೋ ಸರಿ ಜಾನು, ಆದ್ರೆ ಈ ಹುಡುಗಿ ಮುಖ ನೋಡ್ತಾ ಇದ್ರೆ ನಮಗ್ ಮೋಸ ಮಾಡ್ತಾಳೆ ಅನ್ನೋ ಸರ ನನ್ ಕಾಣಿಸ್ತಾ ಇಲ್ಲ. ಅವಳ ಮಕ್ಕ ನೋಡಿದ ತಕ್ಷಣ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ, ನನ್ನ ತಂಗಿ ಚಿಕ್ಕ ಮಗಳು ನೋಡ್ದಂಗೆ ನನ್ಗಾಯ್ತು. ಅಪ್ಪ, ಈ ತರ ಎಮೋಷನಲ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಅದು ನಿನಗೂ ಹಂಗ ಅನ್ನಿಸ್ತಾ ಇಲ್ವೇನೆ? ನನ್ಗೆ ಯಾಕೋ ಈ ಹುಡುಗಿನ ತುಂಬಾ ಹತ್ತಿರದಿಂದ ಬಲ್ಲಿ ಅಂತ ಅನ್ನಿಸ್ತಾ ಇದೆ. May I come in? ಬೇಡ ಅಂತ ಅಲ್ಲೇ ಹೇಳದ್ನಲ್ಲ, ಮತ್ತೆ ಮಾತು ಮುಂದುವರಿಸೋದು ನನಗೆ ಇಷ್ಟ ಇಲ್ಲ. ವಿಷಯ ಏನು ಅಂತ ತಿಳ್ಕೊಳ್ದೆ ನೀವೇ ರೀತಿ ರಿಜೆಕ್ಟ್ ಮಾಡೋದು ಸರಿಯಲ್ಲ. ಸರಿ ಯಾವುದು ತಪ್ಪು ಯಾವುದು ಅಂತ ನಾನು ನಿನ್ನಿಂದ ತಿಳ್ಕೋಬೇಕಾಗಿಲ್ಲ. ನನಗೆ ಸರಿ ಅನ್ಸಿದ್ದನ್ನೇ ನಾನು ಮಾಡ್ತಾ ಇರೋದು. ನಾನು ನಂಗೆ ಸರಿ ಅನ್ಸಿರೋ ದಾರಿಲೇ ನಡೀತಾ ಇದ್ದೀನಿ.
ಸ್ವಲ್ಪ ಕೂತ್ ಮಾತಾಡಿದ್ರೆ ಈ ಪ್ರಾಬ್ಲಮ್ ಒಂದ್ ಸೊಲ್ಯೂಷನ್ ಹುಡುಕ್ಬೋದಲ್ವಾ? ಈ ವಿಚಾರವಾಗಿ ನಿನ್ ಹತ್ರ ಕೂತ್ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಯು ಮೇ ಲೀವ್. ಇದನ್ನ ಯಾರು ಓಪನ್ ಮಾಡಿದ್ರು? ಯಾರಾದ್ರೂ ಒಳಗ್ ಬಂದಿದ್ದಾರ? ನನಗೆ ಯಾಕೋ ಡೌಟ್ ಇದೆ, ಬೇರೆ ಯಾರು ಎಂಟರ್ ಆಗಿದ್ದಾರೆ ಅಂತ. ಈ ಡೋರ್ ಕ್ಲೋಸ್ ಮಾಡಿ ಹೋಗಿದ್ನಲ್ಲ, ಯಾರು ಓಪನ್ ಮಾಡಿದ್ರು? ಮನೆಗೆ ಯಾರಾದ್ರೂ ಬಂದಿದ್ರಾ? ಇಲ್ಲ ಮೇಡಮ್. ಸರಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. 5 ನಿಮಿಷ ಮನೆ ಬಿಟ್ಟು ಹೋಗ್ಬೇಡ, ಅರ್ಥ ಆಯ್ತಾ? ಸರಿ ಮೇಡಮ್. ಅಯ್ಯೋ, ಈ ಅಮ್ಮ ಹೊರಗಡೆ ಬಂದ್ಲು, ಒಳಗಡೆ ಹೋದ್ಲು, ಪಕ್ಕ ನಮ್ ಸುಮ್ನಕ್ಕ ತಗ್ಲಾಕೊಂಡ್ಲು. ಇಲ್ದಿದ್ರೆ ಫೋನ್ ರಿಸೀವ್ ಮಾಡ್ತಿದ್ಲು ಅಲ್ವಾ? ಇವಮ್ಮ ಸುಮ್ನಕ್ಕನ್ಗೆ ಏನಾದ್ರೂ ಅಪಾಯ ಮಾಡ್ಬಿಟ್ಲಾ ಹೆಂಗೆ? ನಾನೇ ಒಳಗಡೆಗೆ ಹೋಗಿ ಬಂದ್ಬಿಡ್ಲಾ? ಸುಮ್ನಕ್ಕ ಎಲ್ಲಿದ್ದೀರಾ? ಅಯ್ಯೋ, ನನ್ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಖಾತೆ ಏನಮ್ಮ, 2 ಸರಿ ಬಂದೋದ್ರು. ನಿಮ್ಮನ್ನ ಏನಾದ್ರೂ ನೋಡ್ಬಿಟ್ರ ಹೆಂಗೆ ಅಕ್ಕ? ಅಯ್ಯೋ, ನೋಡಿದ್ರೆ ಬಿಡ್ತಿದ್ರಿ ನನ್ನ. ನಾನೀಗ ಹೊರಗಡೆ ಬರ್ಬೇಕು, ಆ ವಾಚ್ಮನ್ ಸ್ವಲ್ಪ ನೋಡ್ಕೋತಿಯಾ? ಅಯ್ಯೋ, ಅಷ್ಟೇನಾ? ಅದ್ ನನ್ ಬೇಟೆ ಕಣಕ್ಕ, ನೋಡ್ತಾ ಇರಿ. ಯೋ, ಒಂದ್ ಸರಿ ಹೇಳಿದ್ರೆ ಅರ್ಥ ಆಗಲ್ವನಯ್ಯ ನಿನ್ಗೆ? 50% ಅಲ್ಲ, 50 ರುಪೀಸ್ ಕೊಡಲ್ಲ, ಹೋಗಿಲ್ಲಿಂದ. ಅಣ್ಣ, ಈಗ ಕೊಟ್ರೆ ಸರಿ, ಕೊಡ್ಲಿಲ್ಲ ಅಂದ್ರೆ ನಿಮ್ಮಮ್ಮವ್ರಿಗೆ ಹೇಳ್ಬಿಡ್ತೀನಿ. ಏನೋ ಆವಾಜ್ ಆಗ್ತಿದೀಯಾ? ಆವಾಜ್ ಏನೋ, ಬಟ್ಟೆ ಒಗ್ದಂಗ್ ಒಗ್ದ ಹಾಕ್ಬಿಡ್ತೀನಿ. ಏಯ್, ಹತ್ರ ಬಂದ್ಗಿದ್ಯಾ? ನಾನ್ ಹುಲಿ ಇದ್ದಂಗೆ ಪಂಚಾಯತ್ ಮಕ್ಕನ ಮೇಲೆ ಬಿಟ್ಟೆ ಅಂದ್ರೆ ಮಕ್ಕ ಅನ್ನೋದ್ ಕಿತ್ತೋಗಿರೋ ಮಡಕೆ ಆಗ್ಬಿಡ್ಬೇಕು.
ನಿಂತ್ಕೊಳ್ಳಲೇ ಇಲ್ಲಿ. ಏ ಬಾರೋ. ಬರ್ತೀನಿ ಬಾರೋ. ಏ ಬಾರಲ್ಲ. ಬರ್ತೀನಿ ಬಾರೋ. ತಮ್ಮಿದ್ರೆ ಬಾರಲ್ಲ. ಬಾರೋ ಅಂತ ಹೇಳ್ಬಿಟ್ಟು ನೀನೇ ಹಿಂದೆ ಹೋಗ್ತಾ ಇದೆಯಲ್ಲೋ. ಸುಮ್ನೆ ಒಂದ್ ಬೆರ ಟಚ್ ಮಾಡ. ಬಾರೋ. ಬರಲ್ಲ. ಅಯ್ಯೋ ನಿನ್ನ ಬಾರಲಿ. ಬಿಟ್ಬಿಡಣ ಬಿಟ್ಬಿಡಣ. ನೀನು ಎಂಟು ಗುಂಡಿಗೆ ಗಂಡಸು ಅಂತ ನನಗೆ ಈಗ ಗೊತ್ತಾಯ್ತು ಕಣಣ್ಣ. ನೀನು ಎಂಟು ಗುಂಡಿಗೆ ಗಂಡಸು ಕಣಣ್ಣ. ನನಗೆ 50-50 ಬೇಡ, ಏನೇ ಬೇಡ. ಈ 500 ರೂಪಾಯಿ ನಿಂದೇ ಅಣ್ಣ, ನೀನೇ ತಗೋಕರೆ. ಆಯ್ತು ಕಣಣ್ಣ. ಪಂಚಾಂಗಣ್ಣ, ಚಿಕ್ಕಮ್ಮನ ಮನೇಲಿ ಸಮಸ್ಯೆ ಆಯ್ತು ಅನ್ನೋದನ್ನ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ, ಯಾಕಂದ್ರೆ ನನ್ನ ಪ್ರಯತ್ನಕ್ಕೆ ಅಡ್ಡಗಾಲಾಗ್ಬಿಡ್ತಾರೆ. ನೀವು ಚಿಂತೆ ಮಾಡ್ಬೇಡಿ ಕಣಕ್ಕ, ನಾಲ್ಗೆ ಸಿಳಿದ್ರು ಈ ಪಂಚಾಂಗ ಬಾಯಿಂದ ಗುಟ್ಟ ಆಚೆ ಬರಕಿಲ್ಲ. ಏ ಬನ್ನಿ ಬನ್ನಿ. ಸರಿ ಅಪ್ಪ, ಅದಕ್ಕೆ ಅವ್ರಿಗೆ ಅವಮಾನ ಮಾಡಿದ್ರೆ ಕಷ್ಟ. ಡೋ ವರಿ ಸುಭಾಷ್, ಐಶ್ವರ್ಯಂಗೆ ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ ಅಂತ ಅದಕ್ಕೆ ಜೊತೆ ನಾನು ಮಾತಾಡ್ತೀನಿ. ಸುಮನ, ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗಿದೆ? ಅತ್ತೆ ಅದು ಅದು ಮಾರ್ಕೆಟ್ ಇಂದ ಫೋನ್ ಬಂದಿತ್ತು, ಪೂಜೆ ಇದೆ ಬಂದೋಗಿ ಅಂತ. ಸುಮ್ನಕ್ಕ ಒಬ್ರೆ ಹೊಂಟಿದ್ರು, ಅದಕ್ಕೆ ಜೊತೆಗೆ ನಾನು ಹೋಗ್ಬಿಟ್ಟು ಬಂದೆ. ಏನಾಯ್ತು, ಎಲ್ಲ ಯಾಕೆ ಇಲ್ಲಿ ಸೇರಿದ್ದೀರಾ? ಏನಿಲ್ಲ ಸುಮ್ನ ಅವ್ರೆ, ಸುಭಾಷ್ ಫ್ರೆಂಡ್ ಐಶ್ವರ್ಯ ಮನೆಗೆ ಬಂದಿದ್ದಾರೆ, ಅವರು ಅದಕ್ಕೆ ಜೊತೆ ಮಾತಾಡಕ್ ಹೋಗಿದ್ದಾರೆ, ಅದಕ್ಕೆ ಇಲ್ಲಿ ಕೂತಿದ್ವಿ. ರೀ ಸಾಧನ ಹುಡುಗಿ ಮೇಲೆ ರೇಗಕ್ ಮೊದ್ಲು ಅವಳನ್ನ ಕರೆದ್ಬಿಡಿ. ತೀರ್ಥ ಹೇಳ್ದಾಗೆ ಅವರಿಬ್ರಿಗೂ ಒಂದ್ ಸ್ವಲ್ಪ ದಿವಸ ಟೈಮ್ ಕೊಡೋದು ಒಳ್ಳೇದು ಅನ್ಸುತ್ತೆ. ಬೇಡ ಅಂತ ಹೇಳಿದ್ರು ಹೋಗಿದ ಹುಡುಗಿನೆ ತಾನೆ, ಅವಮಾನ ಮಾಡಿಸ್ಕೊಳ್ಳೋದವ್ ಹಣ್ಣಲ್ಲಿ ಬರ್ದಿದ್ರೆ ಮಾಡಿಸ್ಕೊತಾಳೆ ಬಿಡಿ. ಸುಭಾಷ್ ನಿಮಿಷ ಬಾ. ಏನಾಯ್ತು, ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೀಯಾ? ಏನ್ ಹೇಳಿ ಅದಕ್ಕೆ, ಅದು ನಮ್ ಕಂಪ್ನಿಗೆ ಒಬ್ರು ಇನ್ವೆಸ್ಟರ್ ನ ಹುಡುಕಿದೀನಿ, ಅವ್ರೇನಾದ್ರೂ ನಮ್ ಜೊತೆ ಕೈ ಜೋಡಿಸಿದ್ರೆ ದೊಡ್ಡ ದೊಡ್ಡ ಗೌರ್ಮೆಂಟ್ ಎಲ್ಲ ಟೆಂಡರ್ಗಳು ನಮ್ದಾಗುತ್ತೆ. ಆದ್ರೆ ಇನ್ವೆಸ್ಟರ್ ನಾನ್ ಕರ್ಕೊಂಡ್ ಬಂದಿದೀನಿ ಅಂತ ಸಾಧನಕ್ಕೆ ಅವ್ರನ್ನ ಒಪ್ಕೊಳ್ತಿಲ್ಲ. ನನ್ಗೆ ಪೂರ್ತಿ ಕತೆ ಹೇಳು. ಇಷ್ಟೆಲ್ಲ ಆಯ್ತು ಅದಕ್ಕೆ. ಈಗ ಎಲ್ಲಿದ್ದಾಳ ಹುಡ್ಗಿ? ಸಾಧನ ಅದಕ್ಕೆ ರೂಮ್ ಅಲ್ಲಿ ಇದ್ದಾಳೆ. ಒಂದು ಗ್ಲಾಸ್ ನೀರ್ ತಗೊಂಬರ. ಹಾ ಸರಿ. ನನಗೊಪ್ಪಿಗೆ ಇಲ್ಲ, ಈ ಕಾನ್ವರ್ಸೇಷನ್ ನ ಮುಂದುವರಿಸೋ ಅವಶ್ಯಕತೆನೂ ಇಲ್ಲ, ನೀನ್ ಹೋಗ್ಬೋದು. ಪ್ಲೀಸ್ ಇನ್ನೊಂದ್ಸಲ ಯೋಚನೆ ಮಾಡಿ, ಇದರಿಂದ ಇಬ್ರಿಗೂ ಒಳ್ಳೇದು, ನಾವು ಹೊಂದ್ಕೊಂಡು ಹೋದ್ರೆ ಲಾಭ ಇದೆ. ನನಗೆ ಯಾವ್ದ್ರ ಲಾಭ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು, ನೀನ್ ಹೊರಡ್ಬೋದು. ಸುಭಾಷ್ ಕರ್ಕೊಂಡ್ ಬಂದಿರೋ ಗೆಳತಿ ಐಶ್ವರ್ಯ ನೀವೇನಾ? ಇದೇನಕ್ಕ, ಮನೆಗ್ ಬಂದಿರೋ ಅತಿಥಿಗಳ ಜೊತೆ ಯಾರಾದ್ರೂ ಹೀಗ್ ಮಾತಾಡ್ತಾರ? ಇವಳು ಹೂ ಮಾರೋದಕ್ ಬಂದಿಲ್ಲ, ವ್ಯವಹಾರ ಮಾಡೋದಕ್ ಬಂದಿದ್ದಾಳೆ. ನಾನ್ ನಿಮ್ಗೆ ತುಂಬಾ ಸರಿ ಹೇಳಿದೀನಿ, ಹೂ ಮಾರೋದು ಕೂಡ ವ್ಯವಹಾರನೇ. ನೀವು ಕೋಟಿಗಳಲ್ಲಿ ಕೆಲಸ ಮಾಡ್ತೀರಾ, ನಾವು ಲಕ್ಷಗಳಲ್ಲಿ ವ್ಯವಹರಿಸ್ತೀವಿ. ಇದ್ರಲ್ಲಿ ನೀನ್ ತಲೆ ಹಾಕ್ತಾ ಇದ್ರೆ ಒಳ್ಳೇದು. ಇದು ಬರೀ ನಿನ್ ವಿಷಯ ಆಗಿದ್ರೆ ನಾನ್ ತಲೆ ಹಾಕ್ತಾ ಇರ್ಲಿಲ್ಲ ಅಕ್ಕ. ಇದ್ರಲ್ಲಿ ಸುಭಾಷನ್ ಭವಿಷ್ಯ ಇದೆ, ಅವನ್ ಕನಸಿದೆ, ಅದಕ್ಕೆ ನನ್ ತಲೆ ಹಾಕ್ಲೇಬೇಕು. ಐಶ್ವರ್ಯ ನೀವ್ ಬನ್ನಿ. ಹೇಳಿದ್ ಅರ್ಥ ಆಗ್ಲಿಲ್ವಾ? ಇದ್ರಲ್ಲಿ ನೀನು ತಲೆ ಹಾಕ್ಬೇಡ ಅಂದೆ. ಐಶ್ವರ್ಯ ಅವರೇ ಬನ್ನಿ. ಸುಭಾಷ ಐಶ್ವರ್ಯನ್ ಕರ್ಕೊಂಡ್ ಬಂದಿರೋದ್ರಲ್ಲಿ ಒಂದಷ್ಟು ಕಾರಣಗಳಿದಾವೆ,
ಈ ಕಂಪ್ನಿ ಕೆಲವು ತಿಂಗಳುಗಳಿಂದ ಲಾಸ್ ಅಲ್ಲಿ ನಡೀತದೆ ಅಂತ ನೀವು ಎಲ್ರಿಗೂ ಬೈದಿದ್ರಿ. ಅಪ್ಪ ಕಟ್ಟಿರೋ ಕಂಪ್ನಿನ ಉಳಿಸ್ಕೊಳ್ಳೋ ಜವಾಬ್ದಾರಿ ಮಕ್ಕಳದು ಅಂತ ನೀವು ಇವರೆಲ್ರಿಗೂ ಹೇಳಿದ್ರಿ. ಅದೇ ಕಾರಣಕ್ಕೆ ಅಲ್ವಾ ಸುಭಾಷ್ ಕಂಪ್ನಿ ಸೇರ್ಕೊಂಡಿದ್ದು. ಸುಭಾಷ್ಗೆ ಕಂಪ್ನಿ ಉಳಿಸೋ ಒಳ್ಳೆ ಉದ್ದೇಶ ಇದೆ ಮಾವ, ಅದೇ ಉದ್ದೇಶ ಇಟ್ಕೊಂಡೆ ಐಶ್ವರ್ಯನ ಪಾರ್ಟ್ನರ್ ಮಾಡ್ಕೋಬೇಕು ಅಂತಿರೋದು. ಕಂಪ್ನಿಲಿ ಯಾವ ಲಾಸು ಆಗಿಲ್ಲ, ಕಂಪ್ನಿ ಲಾಸ್ ಅಲ್ಲಿ ನಡೀತಾ ಇದೆ ಅಂತ ನಿನಗೆ ಯಾರು ಹೇಳಿದ್ದು? ಇದೇನಮ್ಮ ಲಾಸ್ ನಡೀತಾ ಇದೆ ಅಂತ ನಾನೇ ಮಹೇಶ್ನ ಕರೆದು ಬಾಯಿಗೆ ಬಂದಾಗ ಬೈದಿದ್ದೀನಿ, ನಿನಗೂ ಸಹಿತ ಎಚ್ಚರಿಕೆ ಕೊಟ್ಟಿದ್ದೆ ನಾನು. ಅಷ್ಟಕ್ಕೂ ನಮ್ಮ ಕಂಪನಿ ಯಾವ ಮಹಾ ಪ್ರಾಫಿಟ್ ಅಲ್ಲಿ ನಡೀತಾ ಇದೆ ಹೇಳು. ಮೊನ್ನೆ ಅದೇನೋ ಕೈ ತಪ್ಪೋಯ್ತು ಅಂತ ಹೇಳಿದ್ಯಲ್ಲ ಟೆಂಡರ್ ಅದಕ್ಕೆ, ಅದ್ ಹೇಗ್ ತಪ್ಪೋಯ್ತು ಅಂತ ಹೇಳ್ತೀಯಾ?